ಐ ಟುಡೇ ನ್ಯೂಸ್ ಕನ್ನಡ. ಐ ಟುಡೇ ನ್ಯೂಸ್ ಕನ್ನಡದಲ್ಲಿ ತಮಗೆ ಸ್ವಾಗತ. ನಾನು ಮೊಹಮ್ಮದ್ ನಾಸೀರ್. ಇಂಡಿ ಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಭಾಂಗಣದಲ್ಲಿ ಭಾವಪೂರ್ಣ ನುಡಿನಮನ ಕಾರ್ಯಕ್ರಮವನ್ನು ಜರುಗಿತು. ಕೊರೋನಾ ಕಾಲದಲ್ಲಿ ನಾಡಿನ ಖ್ಯಾತ ಸಾಹಿತಿ ಡಾಕ್ಟರ್ ಸಿದ್ದಲಿಂಗಯ್ಯ ಹಾಗೂ ಇಂಡಿ ತಾಲೂಕಿನ ಹಿರಿಯ ಸಾಹಿತಿ ದಾನಪ್ಪ ಬಗ್ಲಿಯವರು ಅಗಲಿಕೆಯಿಂದ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಕಸಾಪ್ ಅಧ್ಯಕ್ಷ ಡಾಕ್ಟರ್ ಕಾಂತು ಇಂಡಿ ಮಾತನಾಡಿದರು. ಎಸ್ಎಸ್ ಸ್ವಾಮಿಯವರು ಮಾತನಾಡುತ್ತಾ ದಾನಪ್ಪ ಬಗ್ಲಿಯವರ ಅಗಲಿಕೆಯಿಂದ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ವಿಶೇಷವಾಗಿ ಆಧುನಿಕ ವಚನ ಸಾಹಿತ್ಯಕ್ಕೆ ಭರಿಸಲಾಗದ ನಷ್ಟವಾಗಿದೆ ಎಂದು ಹೇಳಿದರು. ಎಂ ಪಿ ಭೈರ್ಜಿ ಮಾತನಾಡಿ, ದಾನಪ್ಪ ಬಗ್ಲಿಯವರ ಕುವೆಂಪು ಅವರ ಚಿತಾಭಸ್ಮವನ್ನು ತಮ್ಮ ಮನೆಯಲ್ಲಿ ನಿತ್ಯ ಪೂಜೆಗೈಯುವ ಸಾಹಿತ್ಯ ಆರಾಧಕರಾಗಿದ್ದರು. ಅವರು ನಮ್ಮನ್ನು ಬಿಟ್ಟು ಅಗಲಿದರೂ ಕೂಡ ಅವರು ರಚಿಸಿದ ಸಾಹಿತ್ಯ ಅಜರಾಮರವಾಗಿದ್ದು ಎಂದು ಮಾತನಾಡಿದರು. ರಾಘವೇಂದ್ರ ಕುಲಕರ್ಣಿ ಮಾತನಾಡಿ, ದಾನಪ್ಪ ಬಗ್ಲಿಯವರ ಬರಹ ಹಾಗೂ ಬದುಕು ಒಂದೇ ರೀತಿ ಇತ್ತು ಎಂದು ಮಾತನಾಡಿದರು. ಪಾರ್ವತಿ ಸೊನ್ನದ ಮಾತನಾಡುತ್ತಾ, ಭಾವುಕರಾಗಿ ನಮ್ಮಂಥ ಉದ್ಯೋನ್ಮುಖ ಕವಿಗಳಿಗೆ ಮಾರ್ಗದರ್ಶಿಗಳಾಗಿದ್ದರು. ಬಗ್ಲಿಯವರು ಅಗಲಿಕೆಯಿಂದ ನಮ್ಮಂಥ ಉದ್ಯೋನ್ಮುಖ ಕವಿಗಳಿಗೆ ತುಂಬಲಾರದ ನಷ್ಟ ಸಂಭವಿಸಿದೆ ಎಂದು ಮಾತನಾಡಿದರು. ನಿಜ್ಜನ್ನ ಕಳೆಯವರು ಮಾತನಾಡುತ್ತಾ, ದಾನಪ್ಪ ಬಗ್ಲಿ ಹಾಗೂ ಸಿದ್ದಲಿಂಗಯ್ಯರವರು ಅಗಲಿಕೆಯ ನಷ್ಟ ಭರಿಸಲು ಸಾಧ್ಯವಿಲ್ಲ ಎಂದು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಸಂತ ರಾಠೋಡ್ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಜಿ ಬರಡೋಲ್, ಸಿದ್ದು ಡಂಗಾ, ಆರ್ ವಿ ಪಾಟೀಲ್, ರಾಜು ಕುಲಕರ್ಣಿ, ಎಸ್ ಎ ಸುಗೂರ್, ಸಂಜು ತೇಳೂರ್, ಬಸಯ್ಯ ಹಿರೇಮಠ್, ಪ್ರಕಾಶ್ ಬಿರಾದಾರ್, ಸಂದೇಶ್ ಗಲ್ಗಲಿ, ಬಸವರಾಜ್ ಗೊರಣಾಲ್ ನಿರೂಪಿಸಿದರು.